ಹರ್ಕಲಗೂಡಿನಲ್ಲಿ ಅತಂತ್ರವಾದ್ರ ಎಟಿ ರಾಮಸ್ವಾಮಿ ದಳಪತಿಗಳ ವಿರುದ್ಧ ಆಕ್ರೋಶ ರೇವಣ್ಣಗೆ ಕೊಟ್ರ ಮಹತ್ವದ ಸಂದೇಶ ಮುಂದಿನ ಆಯ್ಕೆ ಕಾಂಗ್ರೆಸ್ ಬಿಜೆಪಿನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಟಿ ರಾಮಸ್ವಾಮಿ ಅವರು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಗೆದ್ರು ಗೆದ್ದ ಮೇಲೆ ಸೈಲೆಂಟ್ ಆಗ್ಬಿಟ್ಟಿದ್ರು ಮುಟ್ಪಟ್ಟಿ ಅವರು ಸವಾಸ ಬೇಡ ಅಂತ ಹಂಗು ರೇವಣ್ಣ ಅವರು ಮನೆ ಬಾಗಲು ಹೋಗೋರನ್ನ ಕರೆದು ಬಂದಿದ್ರು ಈ ಗ್ಯಾಪ್ ಅಲ್ಲಿ ಕುಮಾರಸ್ವಾಮಿ ಮಂಜೂರ್ ಅಂತ ಅವರು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಜೆಡಿಎಸ್ ಈಗ ಈಗ ಮಂಜುಗೆ ಜೆಡಿಎಸ್ ಟಿಕೆಟ್ ಬಹುತೇಕ ಈಗ ಎ ಟಿ ರಾಮಸ್ವಾಮಿ ಕಾಂಗ್ರೆಸ್ ಅಲ್ಲಿ ಬೇರೆ ಶ್ರೀಧರ್ ಗೌಡರು ಬಹುತೇಕ ಕನ್ಫರ್ಮ್ ಕನ್ಫರ್ಮ್ ಎಟಿ ರಾಮಸ್ವಾಮಿ ಈಗ ಬಿಜೆಪಿಗೆ ಹೋಗ್ತಾರ ಈಗ ಬೊಮ್ಮಾಯಿಯವರ ಕರೆದವರಂತೆ ಬಟ್ ರೇವಣ್ಣ ವಿರುದ್ಧ ವಾಗ್ದಾಳಿ ಮಾಡಿದ ದೇವೇಗೌಡ್ರನ್ನೇ ಆಚಕೆ ಹಾಕಿದ್ರು ಆಸನದಿಂದ ನಂದ್ಯಾವ್ ಲೆಕ್ಕ ಅಂತ ಮಾತಾಡೋರ ಜೊತೆಗೆ ಸ್ವರೂಪು ಸ್ವರೂಪು ಸೂರಜು ರೇವಣ್ಣ ವಿರುದ್ಧ ಹರಿಹಾಯ್ದಿದ್ದಾರೆ ಎ ಟಿ ರಾಮಸ್ವಾಮಿ ಸಜ್ಜನ ರಾಜಕಾರಣಿ ಆದ್ರೆ ಅಲ್ಲೇ ಇದ್ದಾಗ ಹೇಳ್ಬೇಕಾಯ್ತು ಪ್ರತಿಭಟನೆ ಮಾಡ್ಬೇಕಾಯ್ತು ಏನೋ ಸಿಗ್ತಿರುವಾಗ ಬಂದ್ ಯಾಕೆ ಕೇಳಬೇಕು ಅವತ್ತ ಹೇಳ್ಬೇಕಾಯ್ತು ಎಮ್ ಎಲ್ ಎದಾಗ ಹ್ಮ್ ನೀವು ಸರಿ ಇಲ್ಲ ನಿಮ್ದು ಸರಿ ಇಲ್ಲ ಅಂತ ಅಧಿಕಾರ ಮುಗಿತ ಬಟ್ ಯಾರು ಆ ಟೈಮ್ ಬಂದಾಗ ಅವಕಾಶವಾದಿ ಆಗ್ಬಾರ್ದು ಪ್ರತಿಭಟಿಸೋದಾರೆ ಅವಾಗಲೇ ಪ್ರತಿಭಟ ವಿಚಿತ್ರ ಏನಂದ್ರೆ ಅರಕಲ್ಗೂಡಲ್ಲಿ ಹಾಸನದಲ್ಲಿ ದಶಕಗಳ ಕಾಲ ಜೆ ಡಿ ಎಸ್ ವಿರುದ್ಧ ರಾಜಕಾರಣ ಮಾಡ್ಕೊಂಡ್ ಬಂದವರು ಎ ಮಂಜು ಅವರೇ ಕಾಂಗ್ರೆಸ್ ಲ್ಲಿ ಇದ್ರು ಏ ಕಾಂಪ್ರಮೈಸ್ ಆಗಿಬಿಟ್ರು ಇವ್ರು ಅಂದ್ಬಿಟ್ಟು ಬಿಜೆಪಿ ಮಾಡ್ಕೊಂಡು ಬಿಜೆಪಿ ಹೋಗ್ಬಿಟ್ರು ಅಲ್ಲೂ ಬಿಟ್ರು ಅಲ್ಲೂ ಬಿಟ್ಟು ಈಗ ಜೆಡಿಎಸ್ಗೆ ಹೋಗ್ತಿದ್ದಾರೆ ಅಂದ್ರೆ ರಾಜಕಾರಣ ಹೆಂಗೆ ಎಲ್ ಗಂಟೆಗೆ ಬಂತು ಅಂತ ನಿಮ್ಗ್ ಅದೇ ಹೇಳ್ತಾರೆ ಹೇಗ್ ಬೇಕಾದ್ರು ಆಗ್ಬೋದು ಎಲ್ಲಾರ ಅಂದ್ಬಿಡ್ತಾರೆ ಏನಾರ ಭಾವಾನಿ ರೇಮಣ್ಣ ಅವ್ರಿಗೆ ಟಿಕೆಟ್ ಕೊಡ್ದೇವ್ರೆ ಕುಮಾರಣ್ಣ ಹ್ಮ್ ರೇವಣ್ಣ ಅವ್ರ ಫ್ಯಾಮಿಲಿನೇ ಕಾಂಗ್ರೆಸ್ಗೆ ಹೋಗ್ಬಿಡತ್ತೆ ಅಂತಾರೆ ಹ್ಮ್ ಅಂತಾರೆ ಹೇಳ್ತಾರೆ ರಾಜಕೀಯದಲ್ಲಿ ಏನ್ ಬೇಕಾದ್ರು ಸಾಧ್ಯ ಆಗ್ಬೋದು ಅದಕ್ಕೆ ಕೆಂ ಮಂಜುನ ಬೆಸ್ಟ್ ಎಕ್ಸಾಂಪಲ್ ಹ್ಮ್ ಬೆಸ್ಟ್ ಎಕ್ಸಾಂಪಲ್ ಎ ಮಂಜು ಅವರು ಆರಡಿ ತೂರಾಡಿ ದೇವೇಗೌಡರ ಎಗ್ರಾಡ್ತಕ್ಕಂಥ ಪ್ರೀತ ಮನೊಳಗೆ ಜೆಡಿಎಸ್ ಆಗ್ಬೋದು ರಾಜಕಾರಣ ರಾಜಕಾರಣ ಈಗ ಎ ಟಿ ರಾಮಸ್ವಾಮಿ ಅವರು ಯಾವ ನೆಕ್ಸ್ಟ್ ಅಂತ ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ ಕ್ಲಾರಿಟಿ ಎಲೆಕ್ಷನ್ ನಿಂತ್ಕೊಳ್ತಾರೋ ಇಲ್ಲವನ್ನೋ ಚರ್ಚೆ ಕೂಡ ಇದೆ ಹೌದು ಅವರು ಜೆಡಿಎಸ್ ಆಗಿಬಿಟ್ಟಿದ್ರು ಈಗ ಕಾಂಗ್ರೆಸ್ ಜೆಡಿಎಸ್ ಇಲ್ಲ ಬಿಜೆಪಿ ಅವರು ಇಲ್ಲಪ್ಪ ನಿನ್ ನೆಕ್ಸ್ಟ್ ಲೋಕಸಭೆ ಕಂಟೆಸ್ಟ್ ಮಾಡ್ ಅಂತ ಹಿರಿಯರ್ಪೋರ್ಟ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ಇಂಡಿಪೆಂಡೆಂಟ್ ಗೆಲ್ಲಕ್ಕಾಗತ್ತಾ ಕಷ್ಟ ಇಲ್ಲ ದುಡ್ಡು ಬೇಕು ಅಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ತರ ಇದೆ ಪೂರ್ತಿ ಫೈಟ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇದೆ ಬಿಜೆಪಿ ಕೂಡ ದಿವಾಕರ್ ಗೌಡ ಯೋಗ ಯೋಗ ರಮೇಶ್ ಯೋಗ ಇದಾರೆ ಅದೊಂದು ಬೇರೆ ತರದ ತಗೋತಾ ಇದೆ ತಿರುವನ್ನ ನಡೀತಾ ಇದೆ ಬಟ್ ಎ ಟಿ ಸ್ವಾಮಿ ಅತಂತ್ರ ಆದ ನಾನು ಸನ್ನಿವೇಶ ಅತಂತ್ರವಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ರಾಜಕಾರಣವಾಗಿ ಸಿದ್ದು ಸಿದ್ದು ಸಿದ್ದರಾಮಯ್ಯ ತುಂಬಾ ಆಪ್ತರಾಗಿದ್ರು ಸಿದ್ದರಾಮಯ್ಯ ಕಾಂಗ್ರೆಸ್ ಹೋಗುವಂತ ಚರ್ಚೆ ಎಲ್ಲಾ ಆಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು ಅವರೇ ಸಿದ್ದರಾಮಯ್ಯ ದಿನಕ್ಕೆ ಎರಡು ಗಂಟೆ ನಾನು ಕೋಲಾರಕ್ಕೆ ಹೋಗ್ಬೇಕು ಎಲ್ಲೋ ಬೇಕು ಅಂತ ಚರ್ಚೆ ಮಾಡ್ತಿರ್ತಾರೆ ಇವ್ರ ಬಗ್ಗೆ ಆಲೋಚನೆ ಮಾಡುವಷ್ಟು ಟೈಮ್ ಅವ್ರಿಗಿಲ್ಲ ಈಗ ಡಿ ಕೆ ಶಿವಕುಮಾರ್ ಶ್ರೀಧರ್ ಗೌಡ ಯಾರೌಡ ಡಿ ಕೆ ಶಿವಕುಮಾರ್ ಇಡಿ ಹಾಸನ ಜಿಲ್ಲೆ ನಿಮ್ಗೆ ಗೊತ್ತಿರಲಿ ಸಿದ್ದರಾಮಯ್ಯ ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲ ಡಿ ಕೆ ಸುರೇಶ್ ಕಂಟ್ರೋಲ್ ಅಲ್ಲಿ ಇದೆ ಡಿ ಕೆ ಸುರೇಶ್ ಬೆನ್ನಿಗೆ ನಿಂತಿದ್ದಾರೆ ಶ್ರೀಧರ್ ಗೌಡ್ರಿಗೆ ಅವಲ್ಲ ನಟಿ ರಾಮ ಸ್ವಾಮಿ ಅತಂತ್ರ ಸಿಕ್ಸ್ ನಿಮ್ ಪ್ರಕಾರ ವೀಕ್ಷಕರ ಅರ್ಕಲ್ಗೂಡಲ್ಲಿ ಯಾರು ಗೆಲ್ತಾರೆ ಎಟಿ ರಾಮ ಸ್ವಾಮಿ ಅವರು ಏನಾರ ಬಿಜೆಪಿಗೆ ಹೋಗ್ಬೇಕಾ ಇಲ್ಲ ಸುಮ್ನೆ ಮನೇಲಿ ಬೇ ರಾಜಕಾರಣ ಮಾಡ್ಬಿಟ್ಬಿಟ್ಟು ಮನೇಲಿ ಹಾಗೆ ಮುಂದೆ ಯಾರು ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಆಮೇಲೆ ಒಂದ್ ರಿಕ್ವೆಸ್ಟ್ ಕಡೆಯದಾಗಿ ಪ್ರತಿ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ಒಳ್ಳೆಯವರು ವೋಟ್ ಹಾಕಿ ಯಾವುದೇ ಪಾರ್ಟಿ ಆಗಲಿ ನಿಮ್ಮ ಅಭ್ಯರ್ಥಿಗಳು ಯಾರ ಲಿಸ್ಟ್ ನೋಡಿ ಅದರಲ್ಲಿ ಯಾರು ಯಾರು ಯೋಗ್ಯರಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯೇ ಕಳಕಳಿ ಕರ್ನಾಟಕ ಟಿವಿ ಕನ್ನಡ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ